ನಮಸ್ಕಾರ ಸ್ನೇಹಿತರೆ, ಸಡನ್ ಡಿಬಾಸ್ ದರ್ಶನ್ ಮಾಡಿದ ಈ ಒಂದು ಸಹಾಯ ನೆನೆದು ಕಣ್ಣೀರಿಟ್ಟಿದ್ದಾರೆ ಮೇಘನ ರಾಜ್, ಆಗ ಅವರ ತಂದೆ ಸುಂದರ್ ರಾಜ್. ಹಾಗಾದರೆ ಡಿಬಾಸ್ ಮಾಡಿದ ಸಹಾಯನ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಘನ ರಾಜ್ ಅವರು ಇದೀಗ ತಮ್ಮ ವೃತ್ತಿ ಬದುಕಿಗೆ ಮತ್ತೆ ಎಂಟ್ರಿ ಕೊಡುತ್ತಿರುವ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ. ಒಂದು ವಿಚಾರದ ಬಗ್ಗೆ ಮೇಘನ ರಾಜ್ ಮತ್ತು ತಂದೆ ಸ್ವತಃ ಸುಂದರ್ ರಾಜ್ ಅವರೇ ವಿಶೇಷವಾದಂಥ ಹೇಳಿಕೆಯೊಂದನ್ನು ಮಾಧ್ಯಮದರ ಮುಂದೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಏನು ಎಂಬುದು ನಿಮಗೆ ಸಂಕ್ಷಿಪ್ತವಾಗಿ ನಾವು ನಿಮಗೆ ತಿಳಿಸ್ತೀವಿ ಸ್ನೇಹಿತರೆ. ಮೇಘನ್ ಅವರು ಕಳೆದ 3 ವರ್ಷಗಳಿಂದಲೂ ಕೂಡ ಯಾವುದೇ ರೀತಿಯಾದ ಸಿನಿಮಾ ಕಾರ್ಯಗಳಲ್ಲಿ ತೊಡಗಿಕೊಂಡಿಲ್ಲ. ಆದರೆ ಈಗ ಹೊಸದೊಂದು ಪ್ರಾಜೆಕ್ಟ್ ಅವರು ಕೈಗೊಳ್ಳೋದ್ರ ಮೂಲಕ ನಟನೆಗೆ ಕೈ ಇಟ್ಟಿದ್ದಾರೆ. ಈ ಪ್ರಶ್ನೆಯವರು ಮಾಧ್ಯಮದವರನ್ನು ಕೇಳಿದಾಗ ನಟ ಸುಂದರ್ ರಾಜ್ ಅವರು ಈ ಒಂದು ವಿಚಾರದ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಳಿದಿಲ್ಲ, ನನಗೆ ಇವತ್ತು ಇದರ ಬಗ್ಗೆ ಸ್ವಲ್ಪ ವಿಚಾರ ತಿಳಿದಿದೆ. ಈ ಒಂದು ಚಿತ್ರಕ್ಕೆ ಯಾವುದೇ ರೀತಿಯಾದಂಥ ಶೀರ್ಷಿಕೆ ಆಗಲಿ ಅಥವಾ ಯಾವ ದಿನ ಪ್ರಾರಂಭ ಆಗುವುದು ಎಂಬುದು ಯಾವುದೇ ಮಾಹಿತಿ ನನಗೆ ಇಲ್ಲ ಅಂತ ಸುಂದರ್ ರಾಜ್ ಹೇಳಿದ್ದಾರೆ. ಸುಮಾರು 1.5 ವರ್ಷದಿಂದ ನಾನು ಸಂಪೂರ್ಣವಾಗಿ ಬೇರೆ ವಿಚಾರದಲ್ಲಿ ಮುಳುಗಿ ಹೋಗಿದ್ದೆ. ಕೊರೋನಾ ಮತ್ತು ಲಾಕ್ಡೌನ್ ಇದ್ದ ಕಾರಣ ನಾನು ಹೆಚ್ಚಾಗಿ ಚಿತ್ರೀಕರಣದ ಬಗ್ಗೆ ಗಮನ ಹರಿಸಿಲ್ಲ. ಆದರೆ ಇದೀಗ ಮೊದಲ ಬಾರಿಗೆ ನನ್ನ ಮಗಳ ಸಿನಿಮಾದ ಬಗ್ಗೆ ಕಾಳಜಿಯನ್ನು ವಹಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಬಹುಶಃ ಎಲ್ಲ ಪೋಷಕರು ಅಥವಾ ತಂದೆ ತಾಯಿಯಂದಿರು ಮಕ್ಕಳಿಗೆ ಏನನ್ನು ಬಯಸುತ್ತಾರೆ ಅದನ್ನೇ ನಾನು ಕೂಡ ಈ ದಿನ ಬಯಸುತ್ತೇನೆ. ಇನ್ನು ಡಿಬಾಸ್ ದರ್ಶನ್ ಅವರು ಮಾಡಿದ ಈ ಒಂದು ಸಹಾಯದಿಂದ ಸುಂದರ್ ರಾಜ್ ಅವರು ಏನು ಹೇಳಿದ್ದಾರೆ ಗೊತ್ತಾ? ಹೌದು, ಕನ್ನಡದ ಎಲ್ಲ ಮನಸ್ಸುಗಳ ಆಶೀರ್ವಾದ ತಮ್ಮ ಕುಟುಂಬದಲ್ಲಿ ಸದಾಕಾಲ ಇರಬೇಕು ಅಂತ ಸುಂದರ್ ರಾಜ್ ತಮ್ಮ ಅಭಿಮಾನಿಗಳಿಗೆ ಕೋರಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಟಿ ಸುಂದರ್ ಮೇಘನ್ ರಾಜ್ ಮತ್ತು 3 ವರ್ಷದ ಹಿಂದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ನಟ ದರ್ಶನ್ ಅವರ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು. ಈ ಬಗ್ಗೆ ಸುಂದರ್ ರಾಜ್ ಅವರು ಇದೀಗ ಮಾತನಾಡಿದ್ದಾರೆ. ಕುರುಕ್ಷೇತ್ರ ಸಿನಿಮಾ ಮಾಡುವಾಗಲೂ ಕೂಡ ಮೇಘನ್ ರಾಜ್ ಅವರ ಬೆಂಬಲವಾಗಿ ನಿಂತಿದ್ದರು. ಇದೀಗ ಪನಗಾನಾಗಮನ ಜೊತೆ ಹೊಸದಾಗಿ ಮಾಡಿರುತ್ತಿರುವಂಥ ಸಿನಿಮಾ ಅವರಿಗೂ ದರ್ಶನ್ ಅವರಿಗೂ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ವಿಚಾರ ಕೇಳಿ ನನಗೆ ತುಂಬ ಸಂತೋಷವಾಗಿದೆ. ಯಾವ ಕಲಾವಿದ ಚಿತ್ರರಂಗದ ಕಷ್ಟದಲ್ಲಿ ಇರುತ್ತಾರೋ ಅಂಥವ್ರಿಗೆ ಸಹಾಯ ಮಾಡುವಂಥ ಗುಣವನ್ನು ನೋಡಿದ್ದಾರೆ. ನಿಜಕ್ಕೂ ಕೂಡ ಆನಂದವಾಗುತ್ತಿದೆ. ಈ ಮೂಲಕ ನಾನು ದರ್ಶನ್ ಅವರಿಗೆ ಅಭಿನಂದನೆ ಕೂಡ ತಿಳಿಸುತ್ತೇನೆ ಅಂತ ಸುಂದರ್ ರಾಜ್ ಅವರು ಹೇಳಿಕೊಂಡಿದ್ದಾರೆ. ಆದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.